ಸ್ನೇಹಿತರೆ ನಮಸ್ಕಾರ. ತುಂಬಾ ದಿನ ಆಗಿತ್ತು ನಿಮ್ಮನ್ನ ಭೇಟಿ ಮಾಡಿ. ನಿಮ್ಗೆಲ್ಲ ಕಲಾಭೂಮಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ಇವತ್ತು ಇತ್ತೀಚೆಗೆ ನೋಡಿದಂತಹ ಮೂರು ಕನ್ನಡ ಸಿನಿಮಾಗಳ ಬಗ್ಗೆ ನಿಮ್ ಜೊತೆ ಮಾತಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸಮಯದ ಅಭಾವದ ನಡುವೆಯೂ ಕೂಡ ಆ ಮೂರು ಸಿನಿಮಾಗಳನ್ನ ನೋಡಲೇಬೇಕು ಮತ್ತೆ ಅದ್ರ ಬಗ್ಗೆ ಮಾತಾಡಲೇಬೇಕಂತ ಅನಿಸುತ್ತೆ ನನಗೆ. ಆ ಸಿನಿಮಾ ತುಂಬಾ ಚೆನ್ನಾಗಿದೆ ಅನ್ನೋ ರಿಪೋರ್ಟ್ ತಗೊಂಡ ತಕ್ಷಣ ನಾನು ನಿಜವಾಗಿಯೂ ವೇಟ್ ಮಾಡಕ್ಕಾಗಿಲ್ಲ. ದಬಾಯಿಸ್ಕೊಂಡು ಹೋಗಿ ಒಂದೇ ದಿನದಲ್ಲಿ ಮೂರು ಸಿನಿಮಾಗಳನ್ನು ನೋಡ್ಕೊಂಡ್ ಬಂದಿದ್ದೀನಿ. ನಾನು ನನ್ನ ಜೀವಿತಾವಧಿಯಲ್ಲಿ ಮೂರು ಸಿನಿಮಾಗಳನ್ನ ಒಂದೇ ದಿನ ನೋಡಿದಂತ ಉದಾಹರಣೆಗಳು ಇರಲಿಲ್ಲ, ಎಕ್ಸೆಪ್ಟ್ ಫಿಲ್ಮ್ ಫೆಸ್ಟಿವಲ್. ಆದ್ರೆ ಒಂದು ಕಮರ್ಷಿಯಲ್ ಆಗಿ ಒಂದು ಥಿಯೇಟರ್ ಇನ್ನೊಂದು ಥಿಯೇಟರ್ಗೆ ಹೋಗಿ ಮೂರು ಸಿನಿಮಾಗಳನ್ನ ನೋಡಿದಂತಹ ಉದಾಹರಣೆ ಇದುವರೆಗೆ ಇರಲಿಲ್ಲ. ಈಗ ಅದು ಒಂದು ಪ್ರಯತ್ನ ಆಗೋಗಿದೆ. ನಾನು ನೋಡಿದಂತಹ ಮೂರು ಸಿನಿಮಾಗಳು ಚೆನ್ನಾಗಿದ್ದಾವೆ. ಅದಕ್ಕೆ ನಾನು ಕೊಟ್ಟಂತಹ ಸಮಯ ಮತ್ತು ಕೊಟ್ಟಂತಹ ಹಣ ಯಾವುದು ವ್ಯರ್ಥ ಆಗಿಲ್ಲ. ಒಂದು ಪ್ರೇಕ್ಷಕರ ಮನಸ್ಥಿತಿಯಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ನಾನು ನೋಡಿದಂತಹ ಮೂರು ಸಿನಿಮಾಗಳು ಯಾವುದು, ಯಾಕೆ ನನಗೆ ಇಷ್ಟ ಆಯ್ತು, ಅದ್ರಲ್ಲಿ ಏನು ವಿಷಯಗಳಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಮೊದಲಿಗೆ ನಾನು ಫೋಟೋ ಅನ್ನೋ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ನಾನು ಫೋಟೋ ಇದು ಕಳೆದ ವರ್ಷ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಶೋ ಆಗಿತ್ತಂತೆ. ನಾನು ಕಳೆದ ವರ್ಷ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ನ ಮಿಸ್ ಮಾಡ್ಕೊಂಡಿದ್ದೆ, ಆ ಕಾರಣಕ್ಕೆ ಆ ಸಿನಿಮಾ ನೋಡಕ್ ಆಗಿರ್ಲಿಲ್ಲ. ಅದ್ರ ಬಗ್ಗೆ ಬಂದಂತಹ ಪ್ರತಿಕ್ರಿಯೆಗಳು, ರಿವ್ಯೂಸ್ ತುಂಬಾ ಚೆನ್ನಾಗಿತ್ತು. ಸ್ನೇಹಿತರು ಕೂಡ ಹೇಳಿದ್ರು ಅದೊಂದು ಫೋಟೋ ಸಿನಿಮಾ ಚೆನ್ನಾಗಿತ್ತು, ನಾನು ನೋಡಿದೆ ಅಂತ ಹೇಳಿದ್ರು. ಆ ಕಾರಣಕ್ಕೆ ಆ ಸಿನಿಮಾ ನೋಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. ಕಲಾತ್ಮಕವಾಗಿ ಸಿದ್ಧವಾದಂತಹ ಸಿನಿಮಾಗಳು, ಒಂದಷ್ಟು ಕಲಾತ್ಮಕ ಸಿನಿಮಾಗಳು ಅಥವಾ ಏನ್ ಬಿಡ್ ಸಿನಿಮಾಗಳು, ಪ್ಯಾರಲ ಸಿನಿಮಾಗಳು ಅಂತ ನಾವು ಕರಿತೀವಿ, ಆ ಸಿನಿಮಾಗಳು ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಅವಾರ್ಡ್ಗಳಲ್ಲಿ ಮಾತ್ರ ತಮ್ಮ ಸ್ಥಾನವನ್ನ ಪಡ್ಕೊತವೆ. ಕಮರ್ಷಿಯಲ್ ಆಗಿ ರಿಲೀಸ್ ಆಗೋದಿಲ್ಲ, ಥಿಯೇಟರ್ಗೆ ಬರೋದಿಲ್ಲ, ಅದನ್ನ ನೋಡುವಂತ ಸೌಭಾಗ್ಯ ನಮ್ಮ ಜನಗಳಿಗೆ ಸಿಗೋದಿಲ್ಲ ಅನ್ನೋದು ಸತ್ಯ. ಎಷ್ಟೋ ಜನಗಳಿಗೆ ಕಲಾತ್ಮಕ ಚಿತ್ರಗಳನ್ನು ನೋಡಬೇಕು, ನಾವು ಅದನ್ನು ಅನುಭವಿಸಬೇಕು ಅನ್ನೋ ಮನಸ್ಥಿತಿ ಇದ್ರು ಕೂಡ ಅದು ಜನಗಳಿಗೆ ತಲುಪಲ್ಲ. ಯಾಕೆ ಅಂದ್ರೆ ಸಿನಿಮಾ ಇಸ್ ದ ಮಾಸ್ ಮೀಡಿಯಾ, ಥಿಯೇಟರ್ಗಳು ಡಿಸೈನ್ ಆಗಿರೋದು ತುಂಬಾ ಜನಗಳು ಅಟ್ ಎ ಟೈಮ್ ಕೂತ್ಕೊಂಡು ಸಿನಿಮಾ ಎಂಜಾಯ್ ಮಾಡಿ ಅಂದ್ಬಿಟ್ಟು, ಆದ್ರೆ ಇಂಥ ಚಿತ್ರಗಳನ್ನ ನೋಡೋದಕ್ಕೆ ಕೆಲವರಿಗೆ ಮಾತ್ರ ಇಂಥ ಒಂದು ಸಿನಿಮಾಗಳನ್ನ ನೋಡೋ ಮನಸ್ಥಿತಿ ಇರೋದ್ರಿಂದ ಥಿಯೇಟರ್ಗಳಿಗೆ ಜನಸಂಖ್ಯೆ ಕಡಿಮೆ ಬರೋ ಕಾರಣದಿಂದ ಥಿಯೇಟರ್ಗೆ ಆ ಸಿನಿಮಾನ ಹಾಕೋದಿಲ್ಲ. ಪ್ರೊಡ್ಯೂಸರ್ಗೂ ಲಾಭ ಇಲ್ಲ, ಡಿಸ್ಟ್ರಿಬ್ಯೂಟರ್ಗೂ ಲಾಭ ಇಲ್ಲ, ಥಿಯೇಟರ್ ಒಂದರಲ್ಲೂ ಲಾಭ ಇಲ್ಲ. ಕಾರಣಕ್ಕೋಸ್ಕರ ಕಲಾತ್ಮಕ ಚಿತ್ರಗಳನ್ನ ಹಾಕೋದಕ್ಕೆ ಹಿಂಜರಿದೆ ಥಿಯೇಟರ್. ಅದರ ನಡುವೆಯೂ ಕೂಡ ಕೆಲವು ಬಿಡು ಸಿನಿಮಾಗಳು ಈ ಎಲ್ಲ ಅಡೆತಡೆಗಳನ್ನು ದಾಟಿಕೊಂಡು ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಯ್ತವೆ. ಸೊ ಸ್ನೇಹಿತರೆ, ನಾನು ಈ ಫೋಟೋ ಸಿನಿಮಾ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಕಳೆದ ವರ್ಷವೇ ಸಿನಿಮಾ ರೆಡಿ ಆಗಿದ್ರು ಕೂಡ, ಸಿದ್ಧವಾಗಿದ್ರು ಕೂಡ, ಈಗ ಥಿಯೇಟರ್ಗಳಲ್ಲಿ ನೋಡುವಂತ ಭಾಗ್ಯ ಈ ವರ್ಷ ಲಭಿಸಿದೆ. ಮೊನ್ನೆ ಮಾರ್ಚ್ 15ನೇ ತಾರೀಕು ಅಂತ ಅನ್ಸುತ್ತೆ ಈ ಸಿನಿಮಾ ಬಿಡುಗಡೆ ಆಗಿದೆ. ಇದು ಕೂಡ ಬಿಡುಗಡೆ ಆಗಿದ್ದು ಪ್ರಕಾಶ್ ರಾಜ್ ಅನ್ನೋ ದೈತ್ಯ ಪ್ರತಿಭೆ ಇದರ ಹಿಂದೆ ನಿಂತ ಕಾರಣ. ಪ್ರಕಾಶ್ ರಾಜ್ ರವರ ಬೆಂಬಲ ಇಲ್ಲದೆ ಹೋಗಿದ್ರೆ ಈಗಲೂ ಕೂಡ ಇದು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಿತ್ತೋ ಇಲ್ವೋ ಅನ್ನೋ ಒಂದು ಗ್ಯಾರಂಟಿ ನಮ್ಗೆ ಇರಲಿಲ್ಲ. ಸ್ನೇಹಿತರೆ, ಈ ವಿಷಯಕ್ಕೆ ನಾವು ಪ್ರಕಾಶ್ ರಾಜ್ ರವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸಿನಿಮಾಗಳು, ಕಲಾತ್ಮಕ ಸಿನಿಮಾಗಳು ಫಿಲ್ಮ್ ಫೆಸ್ಟಿವಲ್ ಅಷ್ಟೇ ಸೀಮಿತ, ಅವಾರ್ಡ್ಗಳಿಗೆ ಅಷ್ಟೇ ಸೀಮಿತ, ಅದು ಪ್ರೇಕ್ಷಕರನ್ನ ತಲುಪೋದಿಲ್ಲ. ಈಗ ಒಂದಷ್ಟು ಓಟಿಟಿಗಳು ಬಂದಿದ್ದಾವೆ, ಓಟಿಟಿಗಳ ಮುಖಾಂತರ ಇಂಥ ಸಿನಿಮಾಗಳನ್ನ ನೋಡಬಹುದು ಅಂತ ಹೇಳಿದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಈ ಪ್ರಯತ್ನ ಜರುಗ್ತಾ ಇದೆ. ಅಲ್ಲಿ ಥಿಯೇಟರ್ ಮಿಸ್ ಮಾಡ್ಕೊಳ್ಳೋಂತ ಸಿನಿಮಾಗಳನ್ನ ಓಟಿಟಿನಲ್ಲಿ ಆರಾಮಾಗಿ ನೋಡಿ ಜನಗಳು ಎಂಜಾಯ್ ಮಾಡ್ತಾ ಇದಾರೆ. ಆದ್ರೆ ಇಲ್ಲೂ ಕೂಡ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಅದು ಕೂಡ ಒಂದು ದೊಡ್ಡ ದೌರ್ಭಾಗ್ಯ. ಈಗಿರುವಂತ ಓಟಿಟಿಗಳು ಕನ್ನಡ ಸಿನಿಮಾಗಳನ್ನ ತೋರಿಸೋದಕ್ಕೂ ಕೂಡ ಹಿಂಜರಿತಿವೆ, ಕನ್ನಡ ಸಿನಿಮಾಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಹಿಂಜರಿತಿವೆ. ಇದು ಬಿಸ್ನೆಸ್ ಇಲ್ಲ ಅಂತ ಒಂದು ಸಂಭವನ ಅವ್ರು ಹೇಳ್ತಾರೆ. ಅದರ ಬಗ್ಗೆ ನಾನು ಓಟಿಟಿ ಬಗ್ಗೆ ಇನ್ನೊಂದ್ಸರಿ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಸ್ನೇಹಿತರೆ. ಸೊ ಈ ತರ ಸಿನಿಮಾಗಳು ಥಿಯೇಟರ್ ಇಂದ ಮಿಸ್ ಆದಾಗ, ಫೆಸ್ಟಿವಲ್ ಅಲ್ಲಿ ಎಕ್ಸಿಕ್ಯೂಟ್ ಆಗಿದ್ದ ಸಿನಿಮಾಗಳು ನೋಡಬೇಕು ಅಂತ ಇಷ್ಟಪಟ್ಟಾಗ ಜನಗಳಿಗೆ ತಲುಪದೆ ಹೋದ ಸಂದರ್ಭದಲ್ಲಿ ಓಟಿಟಿಗಳ ಓಟಿಟಿನಲ್ಲ ಆದರೂ ನೋಡುವ ಅಂತ ಅಂದ್ಕೊಂಡ್ರೆ ಅಲ್ಲೂ ಕೂಡ ದಕ್ಕೋದಿಲ್ಲ. ಆಗ ಈ ತರ ಯಾರಾದ್ರೂ ಮಹಾಶಯರು ಮಹಾತ್ಮರು ಬಂದು ಅದನ್ನ ಥಿಯೇಟರ್ಗೆ ತಲುಪಿಸುವಂತ ಪ್ರಯತ್ನ ಪಟ್ಟಾಗ, ಅದ್ರ ಬಗ್ಗೆ ಒಂದಷ್ಟು ಒಳ್ಳೆ ಮಾತುಗಳನ್ನ ಆಡಿದಾಗ ಒಂದಷ್ಟು ಥಿಯೇಟರ್ಗಳು ಸಿಗ್ತವೆ, ಒಂದಷ್ಟು ಡಿಸ್ಟ್ರಿಬ್ಯೂಟರ್ಗಳು ಮುಂದೆ ಬರ್ತಾರೆ. ಇದು ಒಂದು ಫೋಟೋ ಸಿನಿಮಾನ ನೆಪವಾಗಿ ಇಟ್ಕೊಂಡು ನಾನು ಮಿಕ್ಕಿದೆಲ್ಲ ಕನ್ನಡ ಚಿತ್ರರಂಗದ ಸ್ಥಿತಿ ಗತಿಗಳನ್ನ ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಎಲ್ಲ ಒಂದು ಕಲಾತ್ಮಕ ಒಂದು ಪ್ಯಾರಲ ಸಿನಿಮಾಗಳಿಗೆ ಆಗುವಂತಹ ಪರಿಸ್ಥಿತಿಗಳು. ಫೋಟೋ ಅನ್ನೋ ಸಿನಿಮಾ ಪ್ರಕಾಶ್ ರಾಜ್ ರವರ ದಯೆಯಿಂದ ಪ್ರದರ್ಶನ ಕಂಡಿದೆ. ನಾನು ಈ ಸಿನಿಮಾಗೆ ಹೋದೆ, ನೋಡಿದೆ, ಒಂದಷ್ಟು ಜನ ಪ್ರೇಕ್ಷಕರು ಇದ್ರು. ಇದಕ್ಕೂ ಕೂಡ ಒಂದು ಕ್ಯಾಟಗರಿಯ ಒಂದು ವರ್ಗದ ಜನಗಳಿದ್ದಾರೆ. ಈ ತರ ಜನಗಳನ್ನ ನಾವು ಸಾವಿರಾರು ಮಂದಿ ಕೂತ್ಕೊಂಡು ನೋಡುವಂತ ಥಿಯೇಟರ್ಗಳ ಬಿಡುಗಡೆ ಮಾಡಕ್ಕಾಗೋದಿಲ್ಲ. 100-200 ಸೀಟ್ಗಳು ಇರುವಂತ ಥಿಯೇಟರ್ಗಳ ಬಿಡುಗಡೆ ಮಾಡಿದಾಗ ಕನಿಷ್ಠ 40-50 ಸೀಟ್ಗಳು ಅದು ತುಂಬಿಕೊಂಡ್ರೆ ಅದನ್ನ ಶೋ ಮಾಡೋಕ್ಕೂ ಕೂಡ ಅವ್ರು ಮುಂದೆ ಬರ್ತಾರೆ. ಆ ತರ ಅದ್ರಲ್ಲಿ ಬರೋ ದುಡ್ಡು ಕೂಡ ಒಂದಷ್ಟು ಪಾಲು ಪ್ರೇಕ್ಷಕ ಯಾರು ನಮ್ಮ ನಿರ್ಮಾಪಕರೇ ಸೇರುತ್ತೆ ಅನ್ನೋದು ಖುಷಿ ವಿಚಾರ. ಫೋಟೋ ಉತ್ಸವ ಗೋರ್ವಾರ ಅನ್ನೋ ನಿರ್ದೇಶಕ ಮಾಡಿರುವಂತ ಒಂದು ಫಸ್ಟ್ ಅಟೆಂಪ್ಟ್ ಇದು. ಇದು ಅವರ ಡೆಬ್ಯೂ ಸಿನಿಮಾ. ಮೊದಲ ಪ್ರಯತ್ನದಲ್ಲೇ ಒಂದು ಒಳ್ಳೆ ಕಂಟೆಂಟ್ ನ ಸಬ್ಜೆಕ್ಟ್ ಎತ್ಕೊಂಡು ಅದನ್ನ ತೆರೆ ಮೇಲೆ ತರೋದಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದಾಗುತ್ತೆ. ಸ್ನೇಹಿತರೆ, ತಾವು ಹೇಳಬೇಕಾಗಿರುವಂತ ವಿಚಾರವನ್ನ ಕರಾರುವಕ್ಕಾಗಿ ನೇರವಾಗಿ ನಿರ್ದಿಷ್ಟವಾಗಿ ದಿಟ್ಟವಾಗಿ ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನವನ್ನು ಪಟ್ಟಿದ್ದಾರೆ ನಮ್ಮ ಉತ್ಸವ ಭಾನುವಾರ ಅವರು. 2 ವರ್ಷಗಳಲ್ಲಿ ಇಡೀ ದೇಶ ನಲುಗಿದಂತಹ ಸಂದರ್ಭ, ಕರೋನಾ ಭೀತಿಯಿಂದ, ಕರೋನಾ ದಾಳಿಯಿಂದ, ಹಾವಳಿಯಿಂದ ನಮ್ಮ ದೇಶ ಸೇರಿದಂತೆ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲವಾದಂತಹ ದಿನಗಳು. ಆ ಒಂದು ಸಂದರ್ಭದಲ್ಲಿ ಆಗುವಂತಹ ಘಟನೆಯನ್ನು
ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಅವ್ರು ಹೇಳಿರುವಂತ ಕಂಟೆಂಟ್ ಪ್ರೇಕ್ಷಕರಿಗೆ ರೀಚ್ ಆಗಿದೆ, ಯಾರಿಗೆ ತಲುಪಬೇಕು ಅವ್ರು ತಲುಪಿದೆ. ಇದರಲ್ಲಿ ಸ್ನೇಹಿತರೆ ಗಿರೀಶ್ ಗೋನ್ವಾರ್, ಮಹಾದೇವ ಹಡಪದ, ಸಂಧ್ಯಾ ಅರ್ಕೆರೆ, ಜಹಾಂಗೀರ್ ಹಾಗೂ ಗಾಯತ್ರಿ ಹೆಗ್ಗೋಡು ಮುಂತಾದವರು ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಈ ಚಿತ್ರಕ್ಕೆ ಕ್ಯಾಮರಾ ವರ್ಕ್ ದಿನೇಶ್ ದಿವಾಕರನ್ ಮಾಡಿದ್ದಾರೆ. ಸ್ನೇಹಿತರೆ, ಒಂದು ಉತ್ತರ ಕರ್ನಾಟಕದ ಒಂದು ಮೂಲೆಯ ಹಳ್ಳಿಯಲ್ಲಿರುವ ಒಂದು ಸಣ್ಣ ಕುಟುಂಬ, ಗಂಡ ಹೆಂಡತಿಯ ಮಗು, ಗಂಡ ಮಾಡಿದ ಸಾಲವನ್ನು ತೀರಿಸೋದಕ್ಕೋಸ್ಕರ ಬೆಂಗಳೂರು ಅಂತ ದೊಡ್ಡ ಸಿಟಿಲಿ ಬಂದು ದುಡಿತಾ ಇರ್ತಾನೆ, ಹೆಂಡತಿ ತನ್ನ ಮಗನ ಅಲ್ಲಿ ಓದಿಸ್ತಾ ಇರ್ತಾನೆ. ಆ ಒಂದು 10 ವರ್ಷದ ಬಾಲಕ ದುರ್ಗ್ಯ ತನ್ನ ಹುಡುಗನ ಮೇಲೆ ಇಡೀ ಸಿನಿಮಾ ಇಡೀ ಕತೆ ನಿಂತಿದೆ. ಅವನ ಕನಸು, ನಾನು ಬೆಂಗಳೂರಿಗೆ ಹೋಗ್ಬೇಕು, ವಿಧಾನಸೌಧ ನೋಡಬೇಕು, ವಿಧಾನಸೌಧದ ಮುಂದೆ ಫೋಟೋವನ್ನು ತೆಗೆದುಕೊಳ್ಬೇಕು, ಹಾಗೆ ಬೆಂಗಳೂರಿಗೆ ಹೋದ್ರೆ ಡಿ ಬಾಸ್ ಸಿಗ್ತಾರೆ ಅವನು ನೋಡಬೇಕು ಅನ್ನೋ ಒಂದು ಆಸೆ, ಆ ಹುಡುಗನ ಆಸೆ ಹಂಬಲ. ಇದು ನಮಗೆ ನಮ್ಮ ಬಾಲ್ಯವನ್ನು ತಂದು ಮುಂದೆ ಬಿಡುತ್ತೆ. ನಾವು ಬಾಲ್ಯದಲ್ಲಿದ್ದಾಗ ಎಂತೆಂಥ ಆಸೆಗಳಿದ್ದು, ಎಂತೆಂಥ ಕನಸುಗಳಿದ್ದು, ಆ ಚಿಕ್ಕ ಚಿಕ್ಕ ಆಸೆಗಳಿಗೆ ನಾವು ಎಷ್ಟೋ ಅಂತ ಪರಿತಪಿಸ್ತಾ ಇದ್ವು, ಹಗಲು ರಾತ್ರಿ ಕನಸು ಕಾಣ್ತಾ ಇದ್ವು, ನಿರೀಕ್ಷೆ ಮಾಡ್ತಾ ಇದ್ವು, ಬೇಡ್ಕೊಂತ ಇದ್ವು ಅಪ್ಪ ಅಮ್ಮನ, ಇವೆಲ್ಲ ನಮ್ ಕಣ್ ಮುಂದೆ ಬರ್ತವೆ. ಇವತ್ತು ಏ ಅಷ್ಟು ಸಣ್ಣ ಆಸೆಗೆ ಅಷ್ಟೆಲ್ಲ ನಾನು ಒದ್ದಾಡಿದ್ದ, ನಿದ್ದೆ ಬಿಟ್ಟಿದ್ದ ಅಂತ ಅನ್ಸುತ್ತೆ. ಆದ್ರೆ ಆಯಾ ವಯೋಮಾನಕ್ಕೆ, ಆಗಿನ ಕಾಲಘಟ್ಟಕ್ಕೆ ಆಯಾ ಸಣ್ಣ ಸಣ್ಣ ಕನಸುಗಳೇ ತುಂಬಾ ಅದ್ಭುತವಾಗಿ ಕಾಣ್ತಾ ಇರ್ತವೆ. ಅವನಿಗೆ ಬೆಂಗಳೂರಿಗೆ ಬರಬೇಕು, ವಿಧಾನಸೌಧದ ಮುಂದೆ ನಾನು ಫೋಟೋ ತಗೋಬೇಕು, ಅದನ್ನು ತಗೊಂಡ್ಬಂದು ಊರವರಿಗೆಲ್ಲ ಊರಲ್ಲಿರುವಂತ ತನ್ನ ಸ್ನೇಹಿತರಿಗೆ ತೋರಿಸ್ಬೇಕು, ಹಾಗೂ ಡಿ ಬಾಸ್ ನನ್ನ ಭೇಟಿ ಮಾಡೋಕ್ಕೆ ಬೆಂಗಳೂರಲ್ಲಿ ಸಿಗ್ತಾರಲ್ವಾ ಅನ್ನೋ ಕನಸು ಹೊತ್ತಿರ್ತಾನೆ. ಅವ್ವ ನನ್ನ ಬೆಂಗಳೂರು ಕಳಿಸ್ತೀಯಾ, ಅವ್ವ ನನ್ನ ಬೆಂಗಳೂರು ಕಳಿಸ್ತೀಯಾ, ಅವ್ವ ನನ್ನ ಬೆಂಗಳೂರು ಕಳಿಸ್ತೀಯಾ ಅಂತ ರಜಾ ಬಂದ ತಕ್ಷಣ ಪೀಡಿಸೋದಕ್ಕೆ ಶುರುವಾಗ್ತಾನೆ ಹುಡುಗ. ಅವನ ಒಂದು ಬಲವಂತವನ್ನ ಕಟ್ಟಿ ಹಾಕಕ್ಕೆ ಆಗದೆ ತನ್ನ ತಾಯಿ ಒಬ್ಬರು ಸಹಾಯವನ್ನು ತಗೊಂಡು ಹುಡುಗನ ಬೆಂಗಳೂರಿಗೆ ತನ್ನ ತಂದೆ ಇರುವಲ್ಲಿಗೆ ಕಳ್ಸಿಕೊಡ್ತಾಳೆ. ಅಲ್ಲಿ ಗಾರೆ ಕೆಲಸವನ್ನ ಮಾಡ್ತಿದ್ದಂತಹ ತನ್ನ ತಂದೆಯನ್ನ ಸೇರ್ಕೊತಾನೆ. ಇದು ನಮಗೆ ಎರಡನೇ ಪ್ರಧಾನ ಪಾತ್ರ ಸ್ನೇಹಿತರೆ. ಈ ಪಾತ್ರವನ್ನ ಮಾಡಿರುವಂತವರು ನಮ್ಮ ಮಹಾದೇವ್ ಹಡಪದ, ಇವರು ರಂಗಕರ್ಮಿಗಳು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿದ್ರೆ, ಅಪ್ಪ ಮಗನ ಬಾಂಡಿಂಗ್, ದೂರದಲ್ಲಿ ಕೂತ್ಕೊಂಡು ಹವಣಿಸುವಂತ ತಲ್ಲಣಿಸುವಂತ ಪರಿತಪಿಸುವಂತಹ ತಾಯಿಯ ಕತೆ, ಆ ತಂದೆ ಮಗನ ಬಾಂಡಿಂಗ್ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂದ್ರೆ, ನಾವು ನಿಜವಾದ ಜೀವನದಲ್ಲೂ ಕೂಡ ನಮ್ಗೆ ಅಷ್ಟು ಬಾಂಡಿಂಗ್ ಸಿಗೋದಿಲ್ಲ ಅನ್ಸುತ್ತೆ. ಕಂಡ್ರೆ ಆ ಮಹಾದೇವ್ ಹಡಪದ ಅವರು ಒಬ್ಬ ಗಾರೆ ಕಾರ್ಮಿಕನ ಪಾತ್ರದಲ್ಲಿ ಮಾಡಿರುವಂತಹ ವರ್ಕ್ ನಿಜವಾಗಿಯೂ ಸಖತ್ ಅಪ್ರಿಷಿಯೇಬಲ್. ಮಗ ಅಪ್ಪ ಬೆಳಗ್ಗೆ ವಿಧಾನಸೌಧ ತೋರಿಸ್ತೀಯ, ಅಪ್ಪ ಬೆಳಗ್ಗೆ ವಿಧಾನಸೌಧ ತೋರಿಸ್ತೀಯ, ಆಯ್ತು ನಡಿಯಪ್ಪ ತೋರ್ಸೋಣ ಅಂತ ಹೇಳ್ಕೊಂಡು ಮಗನ ಕರ್ಕೊಂಡು ವಿಧಾನಸೌಧ ತೋರ್ಸಕ್ ಹೋಗ್ತಾನೆ. ಅವನಿಗೆ ಗೊತ್ತಿಲ್ಲ ಅವತ್ತು ಜನತಾ ಕರ್ಫ್ಯೂ ಅಂತ. ಮಗನ ಕರ್ಕೊಂಡು ಹೋಗ್ತಾ ಇದ್ದಂತ ಅಪ್ಪನ್ನ ಪೊಲೀಸರು ತಡೆದು, ಏಯ್ ಇವಾಗ ಮನೆಗೆ ಅಂತ ವಾಪಸ್ ಕಳಿಸ್ತಾರೆ. ಇಲ್ಲ ಸ್ವಾಮಿ, ನನ್ನ ಮಗನಿಗೆ ವಿಧಾನಸೌಧ ತೋರ್ಸ್ಕೊಂಡು ನೋಡ್ತೀನಿ. ಏಯ್ ವೈದ್ಯ ಮನೆಗೆ ಹೊಡಿಲ ಅಂದ್ಕೊಂಡು ಹೊಡಿಯಕ್ ಹೋದಾಗ ಅಪ್ಪ ಮಗ ಬೇರೆ ದಾರಿ ಇದ್ರೆ ವಾಪಸ್ ಮನೆ ಹೋಗ್ತಾರೆ. ಆ ನಂತರ ಬಿಡು ಮುಂದಿನ ವಾರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೇನೆ ತಂದೆ. ಆದ್ರೆ ಅವತ್ತು 8 ಗಂಟೆಗೆ ಇಡೀ ದೇಶವನ್ನೇ ತತ್ತರಿಸುವಂತೆ ಮಾಡಿದ ನ್ಯೂಸ್, ಬಾಯೋ ಬೆಹನೋ, ಇಂದು ರಾತ್ರಿ 12 ಗಂಟೆಯಿಂದ ಇಡೀ ದೇಶ ಸಂಪೂರ್ಣ ಲಾಕ್ಡೌನ್ ಆಗ್ತಾ ಇದೆ ಅಂತ ನಮ್ಮ ಪ್ರಧಾನಮಂತ್ರಿಗಳ ಧ್ವನಿ. 8 ಗಂಟೆ ಲೈವ್ಗೆ ಬಂದು 12 ಗಂಟೆಯಿಂದ ಲಾಕ್ಡೌನ್ ಆಗ್ತಾ ಇದೆ ಅಂತ ಹೇಳಿದಾಗ ಇಡೀ ದೇಶ ಮತ್ತೆ ಜನಗಳ ಮನಸ್ಥಿತಿ, ಅವರ ಪರಿಸ್ಥಿತಿ ಏನಾಗಿರ್ಬೇಕು ಯೋಚನೆ ಮಾಡಿ. ಕೋವಿಡ್ ಪೀರಿಯಡ್ ಅಲ್ಲಿ ಯಾರ್ಯಾರು ಏನೇನು ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ ಅಂತ ಅನುಭವಿಸಿರೋರಿಗೆ ಗೊತ್ತು. ಇಡೀ ದೇಶ ಸಂಪೂರ್ಣ ಲಾಕ್ಡೌನ್ ಗೆ ಒಳಪಟ್ಟಾಗ ವಲಸೆ ಕಾರ್ಮಿಕರು ಅನುಭವಿಸುವಂತಹ ನೋವು ಸಮಸ್ಯೆಗಳನ್ನ ಯಥಾವತ್ತಾಗಿ ಪರಿಣಾಮಕಾರಿಯಾಗಿ ತೆರೆದಿಟ್ಟಿದ್ದಾರೆ ನಮ್ಮ ನಿರ್ದೇಶಕರು. ಆ ಸಂಧ್ಯಾ ಅರ್ಕೇರೆ ಮಾಡಿರುವಂತಹ ತಾಯಿಯ ಪಾತ್ರ ಚಿತ್ರದ ಕೊನೆಯಲ್ಲಿ ಹೇಗೆ ಕಾಡುತ್ತೆ ನಿಮ್ಮನ್ನ ಅಂತ ಹೇಳಿದ್ರೆ, ಥಿಯೇಟರ್ ಇಂದ ಹೊರಗಡೆ ಬಂದು ಮನೆಗೆ ಬಂದ್ರು ಕೂಡ ನಿಮ್ಮನ್ನ ಕಾಡ್ತಾನೆ ಇರ್ತದೆ. ಅಷ್ಟು ಪರಿಣಾಮಕಾರಿಯಾಗಿ ಆ ಪಾತ್ರಗಳನ್ನು ಕಟ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಇಂಥ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡು ಇದಕ್ಕೆ ಕರೆಕ್ಟಾಗಿ ಸರಿಯಾಗಿ ಮ್ಯಾಚ್ ಆಗುವಂತ ಪಾತ್ರಧಾರಿಗಳನ್ನ ಇಟ್ಕೊಂಡು ವರ್ಕ್ ಮಾಡಿರುವಂತಹ ಡೈರೆಕ್ಟರ್ ಕ್ರೆಡಿಟ್ಸ್ ನಮ್ಮ ಡೈರೆಕ್ಟರ್ಗೆ ಕೊಡಬೇಕಾಗುತ್ತೆ. ಆಮೇಲೆ ಇದು ಈ ತರ ಕಲಾತ್ಮಕ ಚಿತ್ರಗಳು ಸೃಷ್ಟಿ ಆಗಬೇಕಂದ್ರೆ ಇದರಲ್ಲಿ ಯಾವುದೇ ಹಿನ್ನೆಲೆ ಸಂಗೀತದ ಗೊಡವೆಗಳಿಲ್ಲ, ಪರಿಸ್ಥಿತಿಯನ್ನ ದೃಶ್ಯಗಳನ್ನ ಯಥಾವತ್ತಾಗಿ ಕಟ್ಟುಕೊಡುವಂತಹ ಒಂದು ತಂತ್ರಗಾರಿಕೆ, ಸಿನಿಮಾ ಟೆಕ್ನಿಕ್. ಇದನ್ನ ನಾವು ಸಿಂಕ್ ಸೌಂಡ್ ಟೆಕ್ನಿಕ್ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ಯಾವುದೇ ಹಿನ್ನೆಲೆ ಸಂಗೀತಗಳು ಇರೋದಿಲ್ಲ, ಈವನ್ ಡಬ್ಬಿಂಗ್ ವರ್ಕೂ ಇರೋದಿಲ್ಲ. ನಾವು ದೃಶ್ಯ ಚಿತ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ಏನು ಅಲ್ಲಿರುವಂತ ವಾತಾವರಣ ಸೌಂಡ್ ಕ್ಯಾಪ್ಚರ್ ಆಗಿರ್ತದೆ, ಅವರ ಧ್ವನಿ ಕ್ಯಾಪ್ಚರ್ ಆಗಿರುತ್ತೆ, ಅದನ್ನೇ ಇಟ್ಕೊಂಡು ಯಥಾವತ್ತಾಗಿ ಇಟ್ಕೊಂಡು ಸಿನಿಮಾ ಬಿಡುಗಡೆ ಮಾಡುವಂತ ಒಂದು ಚಾಲೆಂಜಿಂಗ್ ಕೆಲಸ, ಅದನ್ನು ಕೂಡ ಸಮರ್ಥವಾಗಿ ಎದುರಿಸ್ಕೊಂಡಿದ್ದಾರೆ ಇದರಲ್ಲಿ ಡೈರೆಕ್ಟರ್. ಹಾಗಾಗಿ ಅದು ಸಿನಿಮಾ ಅಷ್ಟು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಸಹಜವಾಗಿ ಸ್ವಾಭಾವಿಕವಾಗಿ ಮೂಡಿ ಬಂದಿದೆ. ಸುಮ್ಕೆ ನಾವು ಮಾತಾಡ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ, ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಅನ್ಕೊಂಡು ಒಳ್ಳೆ ಸಿನಿಮಾ ಬಂದಾಗ ನೋಡೋ ಜವಾಬ್ದಾರಿಗಳನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಲ್ಲಿ ಫೋಟೋ ಒಂದು ಒಳ್ಳೆ ಪ್ರಯತ್ನ, ಹೋಗಿ ನೋಡಿ. ನೀವು ನಿಧಾನ ಮಾಡಿದ್ರೆ ಅದು ಥಿಯೇಟರ್ ಇರುವಂತಹ ಸಂಭವ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಇವತ್ತೇ ಹೋಗಿ ಸಿನಿಮಾ ನೋಡಿ, ಆ ಚಿತ್ರತಂಡಕ್ಕೆ ಒಂದಷ್ಟು ಸಪೋರ್ಟ್ ಮಾಡಿ ಉಳಿದಾಗ.